ರಾಮ ಸೀತಾ ಲಕ್ಷ್ಮಣರು ಘೋರವಾದ ಒಂದು ಅರಣ್ಯವನ್ನು ಪ್ರವೇಶಿಸಿದರು. ರಾಮನು ಲಕ್ಷ್ಮಣನಿಗೆ, ತಮ್ಮ, ಈ ಅಡವಿಯು ಅತ್ಯಂತ ಭಯಂಕರವಾಗಿದೆ. ಇಲ್ಲಿ ಯಾವ ಕ್ರೂರ ಪ್ರಾಣಿ, ಜಂತುಗಳಿವೆಯೋ ತಿಳಿಯದು. ನಾನು ಮುಂದೆ ಹೋಗುತ್ತಿರುತ್ತೇನೆ. ಸೀತೆ ನನ್ನನ್ನು ಅನುಸರಿಸಲಿ. ನೀನು ಅವಳ ಹಿಂದಿನಿಂದ ಬಾ. ಸೀತೆಗೆ ಯಾವುದೇ ಭಯವಾಗದಿರಲಿ ಎಂದನು. ಲಕ್ಷ್ಮಣನು, ಅಣ್ಣ, ನೀನೇನು ಚಿಂತಿಸಬೇಡ. ನಾನು ಹಗಲು ರಾತ್ರಿ ಕಾವಲಿರುತ್ತೇನೆ. ಹಣ್ಣು ಹಂಪಲು, ಗಡ್ಡೆ ಗೆಣಸು ತಂದು ಕೊಡುತ್ತೇನೆ ಎಂದು ಹೇಳಿದನು. ಆ ರಾತ್ರಿಯನ್ನು ಹುಲ್ಲು ಹಾಸಿನ ಮೇಲೆ ಮಲಗಿ ಕಳೆಯಲು ನಿರ್ಧರಿಸಿದರು. ರಾಮನಿಗೆ ನಿದ್ರೆ ಸಮೀಪ ಬರಲಿಲ್ಲ. ಅಯೋಧ್ಯೆಯಲ್ಲಿ ಏನು ನಡೆಯುತ್ತಿರಬಹುದು? ತಂದೆಯು ಬಹಳ ದುಃಖದಲ್ಲಿದ್ದಾರೆ. ಭರತನು ಬಂದಿರಬಹುದೇ? ನಮ್ಮ ತಾಯಂದಿರ ಸಂಕಟವನ್ನು ದೂರ ಮಾಡುವವರು ಯಾರು ಎಂದು ಆಲೋಚಿಸಿ ಲಕ್ಷ್ಮಣನೊಂದಿಗೆ ಅದೇ ವಿಷಯವಾಗಿ ಮಾತನಾಡಿದನು. ಲಕ್ಷ್ಮಣನು, ಅಣ್ಣ, ನಾವು ಆಗಲೇ ಅಯೋಧ್ಯೆಯಿಂದ ದೂರ ಬಂದಿದ್ದೇವೆ. ಈಗ ನಾವು ನಮ್ಮ ಯೋಗಕ್ಷೇಮದ ಬಗೆಗೆ ಚಿಂತಿಸಿದರೆ ಸಾಲದೆ. ನಾವು ಇಲ್ಲಿದ್ದು ಅಯೋಧ್ಯೆಗಾಗಿ ಏನು ಮಾಡಲು ಸಾಧ್ಯವಿದೆ? ನೀನು ನಿಶ್ಚಿಂತೆಯಿಂದಿರು. ನಿಮ್ಮಿಬ್ಬರನ್ನು ನೋಡಿಕೊಳ್ಳುವ ಜವಾಬ್ದಾರಿಯು ನನಗಿರಲಿ. ನೀನು ನಿಶ್ಚಿಂತೆಯಿಂದ ವಿಶ್ರಾಂತಿ ಪಡೆದುಕೋ ಎಂದು ಕೇಳಿಕೊಂಡನು. ಮರುದಿನ ಪಯಣ ಮುಂದುವರಿಸಿದಾಗ ಪ್ರಯಾಗ ಕ್ಷೇತ್ರದ ಸನಿಹಕ್ಕೆ ಬ0 ಇದ್ದರು. ಗ0 ಗಾಯಮುನಾ ಸಂಗಮದ ಈ ಪುಣ್ಯಕ್ಷೇತ್ರದಲ್ಲಿ ಯಾರದೋ ಆಶ್ರಮವಿರುವುದು ಕಾಣಿಸಿತು. ರಾಮನು, ಅಗೋ ನೋಡು, ಅಲ್ಲಿ ಭರದ್ವಾಜ ಮುನಿಗಳ ಆಶ್ರಮವಿದ್ದಿರಬೇಕು. ಇಂದು ನಾವು ಋಷಿಗಳನ್ನು ಕಂಡು ಇಲ್ಲಿಯೇ ಇರೋಣ ಎಂದು ಹೇಳಿದಾಗ ರಾಮ ಸೀತಾ ಲಕ್ಷ್ಮಣರು ಭರದ್ವಾಜರ ಆಶ್ರಮವನ್ನು ಪ್ರವೇಶಿಸಿದರು. ಭರದ್ವಾಜ ಮುನಿಗಳನ್ನು ವಂದಿಸಿ ರಾಮನು ತಮ್ಮ ಪರಿಚಯವನ್ನು ತಿಳಿಸಿದನು. ಋಷಿಗಳು, ರಾಮ, ನೀನು ನಿನ್ನ ವನವಾಸದ ಅವಧಿಯನ್ನು ನಮ್ಮ ಆಶ್ರಮದಲ್ಲಿದ್ದು ಮುಗಿಸು. ಇಲ್ಲಿ ಯಾವುದೇ ತೊಂದರೆಯಿಲ್ಲ ಎಂದು ಹಣ್ಣು ಹಂಪಲುಗಳನ್ನು ಕೊಟ್ಟು ಆಶೀರ್ವದಿಸಿದರು. ಮಹರ್ಷಿಗಳೇ, ತಮ್ಮ ಉದಾರತೆಗೆ ನಾನು ಸದಾ ಕೃತಜ್ಞನಾಗಿದ್ದೇನೆ. ಈ ಆಶ್ರಮವು ಅಯೋಧ್ಯೆಗೆ ಬಹಳ ಹತ್ತಿರದಲ್ಲಿಯೇ ಇದೆ. ನಾವಿಲ್ಲಿ ಇರುವುದು ತಿಳಿದರೆ ಅಯೋಧ್ಯೆಯ ಪ್ರಜೆಗಳು ಬರದೇ ಇರುತ್ತಾರೆಯೇ? ಅವರು ನಿರಂತರವಾಗಿ ಬರತೊಡಗಿದಾಗ ತಮ್ಮ ಆಶ್ರಮದ ಶಾಂತಿಗೆ ಭಂಗ ಬರುವುದಿಲ್ಲವೇ? ಆದುದರಿಂದ ನಾವು ಅಯೋಧ್ಯೆಯಿಂದ ದೂರವಿರುವ ಪ್ರದೇಶದಲ್ಲಿಯೇ ಆಶ್ರಮ ಮಾಡಿಕೊಂಡಿರಲು ಬಯಸಿದ್ದೇವೆ. ಅಂತಹ ಯೋಗ್ಯ ಪ್ರದೇಶವು ಯಾವುದಾದರೂ ತಮಗೆ ತಿಳಿದಿದ್ದರೆ ಹೇಳಿ ಎಂದು ರಾಮನು ವಿನಂತಿಸಿದನು. ಮಹರ್ಷಿ ಭರದ್ವಾಜರು ಒಂದು ಕ್ಷಣ ಯೋಚಿಸಿ, ಇಲ್ಲಿಂದ 10 ಹರದಾರಿ ದೂರದಲ್ಲಿ ಚಿತ್ರಕೂಟ ಪರ್ವತವೆಂಬುದು ಇದೆ. ಆ ಪರ್ವತದ ಆಸುಪಾಸಿನಲ್ಲಿ ಅನೇಕ ಋಷಿಗಳ ಆಶ್ರಮಗಳಿವೆ. ಸುಂದರಗಿರಿ, ನದಿ, ವನಗಳಿರುವ ಅಲ್ಲಿಯೇ ನೀವು ನಿಮ್ಮ ವನವಾಸದ ಅವಧಿಯನ್ನು ಮುಗಿಸಿರಿ. ಹಣ್ಣು ಹಂಪಲು, ಗಡ್ಡೆ ಗೆಣಸು, ಉತ್ತಮವಾದ ಫಲಪುಷ್ಪಗಳಿಂದ ತುಂಬಿದ ಅಡವಿ ಅಲ್ಲಿದೆ. ಜಿಂಕೆ, ನವಿಲು, ಮೃಗ ಪಕ್ಷಿಗಳಿಂದ ಸಮೃದ್ಧವಾದ ವನವದು. ಸುಂದರ ಜಲಪಾತಗಳು, ಸಿಹಿನೀರಿನ ಚಿಲುಮೆಗಳು ಅಲ್ಲಿವೆ. ಆ ಪ್ರಶಾಂತವಾದ ಸ್ಥಳದಲ್ಲಿ ನೀವು ವಾಸ ಮಾಡಿರಿ ಎಂದು ಸಲಹೆ ನೀಡಿದರು. ಭರದ್ವಾಜರ ಆಶ್ರಮದಲ್ಲಿ ಆ ರಾತ್ರಿಯನ್ನು ಕಳೆದು ರಾಮ ಸೀತಾಲಕ್ಷ್ಮಣರು ಮತ್ತೆ ಪ್ರಯಾಣವನ್ನು ಮುಂದುವರಿಸಿದರು. ಯಮುನಾ ನದಿಯನ್ನು ಕಟ್ಟಿಗೆಯಿಂದ ನಿರ್ಮಿಸಿದ ತೆಪ್ಪದಿಂದ ದಾಟಿ ನದಿಯ ದಕ್ಷಿಣದ ತೀರವನ್ನು ತಲುಪಿದರು. ಬಗೆ ಬಗೆಯ ಮೆದಹುಲ್ಲು, ಸುಗಂಧಭರಿತ ಲಾಮಂಚದ ಕಡ್ಡಿಗಳಿಂದ ಆಸನಗಳನ್ನು ನಿರ್ಮಿಸಿಕೊಂಡರು. ಒಂದು ದೊಡ್ಡ ಆಲದ ಮರವನ್ನು ನೋಡಿ, ಅದರಲ್ಲಿರುವ ಪಕ್ಷಿ ಸಂಕುಲವನ್ನು ನೋಡಿ ಸಂತೋಷಪಟ್ಟರು. ರಾಮನು, ಋಷಿಗಳು ಅತ್ಯಂತ ಸುಂದರವಾದ ಪ್ರದೇಶವನ್ನೇ ಸೂಚಿಸಿದ್ದಾರೆ. ಇಲ್ಲಿನ ವನ ಸೌಂದರ್ಯ ಕಣ್ಣು ಕುಕ್ಕುವಂತಿದೆ. ತಮ್ಮ ಲಕ್ಷಣ, ಇಲ್ಲಿಯೇ ಒಂದು ಎಲೆಮನೆಯನ್ನು ನಿರ್ಮಿಸು, ನಾವಿಲ್ಲಿಯೇ ವಾಸ ಮಾಡೋಣ ಎಂದು ಹೇಳಿದನು. ಲಕ್ಷ್ಮಣನು ಆ ಕ್ಷಣದಿ 0 ಲೇ ಉತ್ತಮವಾದ ಕಟ್ಟಿಗೆಯನ್ನು ಆಯ್ದು ತಂದು ಪರ್ಣಕುಟೀರದ ನಿರ್ಮಾಣವನ್ನು ಆರಂಭಿಸಿದನು. ಸ್ವಲ್ಪ ಸಮಯದಲ್ಲಿ ಆಶ್ರಮದಂತಿರುವ ಚಿಕ್ಕ ಪರ್ಣಕುಟೀರವು ಸಿದ್ಧವಾಯಿತು. ಎಲೆ ಮನೆಯ ಬಾಗಿಲನ್ನು ಪೂಜಿಸಿ ರಾಮ, ಸೀತಾ, ಲಕ್ಷ್ಮಣರು ಗೃಹ ಪ್ರವೇಶ ಮಾಡಿದರು. ಲಕ್ಷ್ಮಣನು ಸದಾ ಎಲೆ ಮನೆಯ ಹೊರಗಿದ್ದು ಕಾವಲು ಕಾಯುತ್ತಿದ್ದನು. ರಾಮ, ಸೀತಾ, ಲಕ್ಷ್ಮಣರು ಗಂಗಾ ನದಿಯನ್ನು ದಾಟಿ ಭರದ್ವಾಜರ ಆಶ್ರಮ ತಲುಪಿದ ನಂತರದಲ್ಲಿ ಸುಮಂತ್ರನು ಗುಹನೊಂದಿಗೆ ಮರಳಿದ್ದನು. ಅಯೋಧ್ಯೆಗೆ ಮರಳಿದಾಗ ಅಯೋಧ್ಯೆಯಲ್ಲಿ ಜನರ ಸುಳಿದಾಟವೇ ಇರಲಿಲ್ಲ. ಎಲ್ಲ ಕಡೆಗಳಲ್ಲಿ ಮೌನ ತುಂಬಿತ್ತು. ಜನರು ಕೆಲವೆಡೆ ಗುಂಪಾಗಿ ನಿಂತು ದಶರಥನ ವರ ಕೊಡುವಿಕೆ, ಕೈಕೇಯಿ ವರ ಕೇಳಿದ್ದು, ಅಯೋಧ್ಯೆಯಲ್ಲಿ ಆದ ಆಕಸ್ಮಿಕ ಬದಲಾವಣೆಗಳ ಬಗ್ಗೆ ಮಾತಾಡುತ್ತಿದ್ದುದನ್ನು ಕಂಡನು. ಪ್ರಜೆಗಳಿಗೆ ಇನ್ನೂ ಹೆಚ್ಚಿನ ಚಿಂತೆಯೆಂದರೆ ರಾಜಕುವರರಾದ ರಾಮಲಕ್ಷ್ಮಣರು, ರಾಜಕುಮಾರಿಯಾಗಿ ಬೆಳೆದ ಸೀತೆ ಅಡವಿಗೆ ಹೋಗಿರುತ್ತಾರೆಂಬುದಾಗಿತ್ತು. ಅರಮನೆಗೆ ಬಸೊನ್ನೆ ಸುಮಂತ್ರನು ನೇರವಾಗಿ ದಶರಥ ನಿದ್ದಲ್ಲಿಗೆ ಬಂದನು. 5 ದಿನಗಳಲ್ಲಿಯೇ ಅಪಾರ ನೋವನ್ನು ಅನುಭವಿಸಿದ ದಶರಥನು ಅತ್ಯಂತ ಮುಪ್ಪಾದವನಂತೆ ಕಾಣಲಾರಂಭಿಸಿದ್ದನು. ಅವನ ಜೀವನದ ಕೊನೆ ಹತ್ತಿರವಿದೆ ಎನ್ನಿಸುವಂತಾಗಿದ್ದನು. ಮಹಾರಾಣಿ ಕೌಸಲ್ಯ ಬಳಿಯಲ್ಲಿದ್ದು ಉಪಚಾರ ನಡೆಸಿದ್ದಳು. ಸುಮಂತ್ರ ಬಂದಿದ್ದಾನೆಂದು ತಿಳಿದಾಗ ಒಂದು ಕ್ಷಣ ದಶರಥನು ಉಲ್ಲಸಿತನಾದನು. ಮಂತ್ರಿ ಸುಮಂತ್ರ, ನನ್ನ ಮಕ್ಕಳು ಎಲ್ಲಿಗೆ ಹೋದರು? ಎಲ್ಲಿದ್ದಾರೆ? ಹೇಗಿದ್ದಾರೆ? ಕಾಡಿನಲ್ಲಿ ಎಲ್ಲಿ ಉಳಿದರು? ಅವರ ಆಹಾರದ ವ್ಯವಸ್ಥೆ ಹೇಗೆ? ಚಳಿ, ಗಾಳಿ, ಮಳೆ, ಬಿಸಿಲಿನಿಂದ ಅವರಿಗೆ ರಕ್ಷಣೆ ಹೇಗೆ? ಇಲ್ಲಿದ್ದಾಗ ರಥಗಳಲ್ಲಿಯೇ ಸಂಚರಿಸುತ್ತಿದ್ದರು. ಈಗೇನು ಮಾಡುತ್ತಾರೆ? ಅಯ್ಯೋ, ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ನಡೆದು ವಂತಾಯಿತೆ, ಎಲ್ಲದಕ್ಕೂ ನಾನೇ ಕಾರಣನಾದನೆ ಎಂದು ದುಃಖಿಸುತ್ತ ಕಂಬನಿ ಮಿಡಿಯುತ್ತಾ ಉದ್ವೇಗಕ್ಕೊಳಗಾದನು. ಮಂತ್ರಿ ಸುಮಂತನು, ಮಹಾರಾಜ, ನೀವು ತಿಳಿದಷ್ಟು ದುಃಖದಲ್ಲಿ ಅವರಿಲ್ಲ. ಅಯೋಧ್ಯೆಯಿಂದ ಹೊರಟು ತಮಸಾ ನದಿಯನ್ನು ದಾಟಿ ಬೇರಪುರವನ್ನು ತಲುಪಿದರು. ಅಲ್ಲಿ ಬೇಡರ ರಾಜನ ಆತಿಥ್ಯ ಪಡೆದು ಗಂಗಾನದಿಯನ್ನು ದಾಟಿ ಭರದ್ವಾಜ ಮುನಿಗಳಾಶ್ರಮವನ್ನು ಪ್ರವೇಶಿಸಿದರು. ಈಗ ಮಹರ್ಷಿಗಳು ಸಲಹೆ ನೀಡಿದಂತೆ ಚಿತ್ರಕೂಟ ಪರ್ವತದ ಕಡೆಗೆ ಹೋಗುತ್ತಿದ್ದಾರೆ. ಈ 5 ದಿನಗಳಲ್ಲಿ ರಾಮ, ಸೀತಾ, ಲಕ್ಷ್ಮಣರಿಗೆ ಕಾಡಿನಲ್ಲಿ ಅಷ್ಟು ತೊಂದರೆ ಎದುರಾಗಲಿಲ್ಲ. ಚಿಕ್ಕಂದಿನಲ್ಲಿಯೇ ವಿಶ್ವಾಮಿತ್ರರ ಜೊತೆಗೆ ಯಾಗ ರಕ್ಷಣೆಗೆ ಹೋಗಿ ಬಸೊನ್ನೆ ಇದ್ದರಲ್ಲವೇ? ನದಿ ಪಶ್ವತ ಅಡವಿ ಮರಗಳನ್ನು ನೋಡುತ್ತಾ ಸಂತೋಷವಾಗಿಯೇ ಇದ್ದಾರೆ. ತಮ್ಮ ಸೊಸೆ ಸೀತಾದೇವಿ ಸಹ ಆನಂದದಿಂದ ಇದ್ದಾಳೆ. ರಾಮನು 0 ಗೆ ಇರುವುದರಿಂದಲೇ ಸೀತಾದೇವಿ ಆನಂದದಿಂದಿದ್ದಾಳೆ. ರಾಮನ ಸೇವೆಯಲ್ಲಿ ಲಕ್ಷ್ಮಣನು ಸಹ ಸಂತೋಷದಲ್ಲಿದ್ದಾನೆ. ರಾಮನು ನಿಮಗೆ ವಂದನೆ ಸಲ್ಲಿಸಿದ್ದಾನೆ. ಭರತನು ಚೆನ್ನಾಗಿ ರಾಜ್ಯಭಾರ ನಡೆಸಲಿ ಎಂದು ಹಾರೈಸಿದ್ದಾನೆ. ನೀವು ಚಿಂತಿಸಬೇಡಿರಿ. ಬೇಗನೆ ರಾಮನು 14 ವರ್ಷಗಳನ್ನು ಕಳೆದು ಬರುತ್ತೇನೆ ಎಂದು ತಿಳಿಸಿದ್ದಾನೆ ಎಂದು ಸುಮಂತ್ರನು ದಶರಥನನ್ನು ಸಮಾಧಾನಪಡಿಸಿದನು. ಸುಮಂತ್ರನ ಮಾತುಗಳನ್ನು ಕೇಳಿದ ನಂತರ ದಶರಥ ಹಾಗೂ ಕೌಸಲ್ಯರು ಬಹಳ ದುಃಖಿತರಾದರು. ದಶರಥನು ರಾಮನ ಗುಣಗಳನ್ನು ನೆನೆದು ಕೊಂಡಾಡುತ್ತಾ, ನನ್ನಿಂದಾಗಿಯೇ ರಾಮ, ಸೀತಾ, ಲಕ್ಷ್ಮಣರು ವನವಾಸದಲ್ಲಿ ಕಷ್ಟಪಡುವಂತಾಯಿತು ಎಂದು ಮತ್ತೆ ಮೂರ್ಛ ಹೊಂದಿದನು. ಮತ್ತೆ ಎಚ್ಚರ ಪಡೆದ ನಂತರದಲ್ಲಿಯೂ ರಾಮ ರಾಮ ಎಂದು ಮಗನನ್ನೇ ನೆನೆಸುತ್ತಿದ್ದನು. ಕೌಸಲ್ಯನ್ನು ಕುರಿತು ಕೌಸಲ್ಯ, ನಾನಿನ್ನು ಬಹಳ ಕಾಲ ಬದುಕಿರುವಂತೆ ಕಾಣುವುದಿಲ್ಲ. ನಾನು ಪುತ್ರಶೋಕದಲ್ಲಿಯೇ ಅಂತ್ಯವನ್ನು ಕಾಣುವುದು ನಿಶ್ಚಿತವು. ಶ್ರೀರಾಮನು ನನ್ನಿಂದ ದೂರವಾದ ನಂತರದಲ್ಲಿ ನನಗೆ ಮರಣ ಹತ್ತಿರ ಬ00 ಹೇಳಿದನು. ಕೌಸಲ್ಯೆಯು, ಮಹಾರಾಜ, ಅಂತಹ ಕೆಟ್ಟ ಮಾತನ್ನು ಆಡಬೇಡಿ. ರಾಮನು 14 ವರ್ಷಗಳವರೆಗೆ ಅಡವಿಯಲ್ಲಿದ್ದು ಮತ್ತೆ ಬಂದೇ ಬರುತ್ತಾನೆ. ನೀವು ಸಮಾಧಾನದಿಂದ ಇರಿ ಎಂದು ಸಮಾಧಾನ ಪಡಿಸಲು ಪ್ರಯತ್ನಿಸಿದಳು. ದಶರಥನು, ಕೌಸಲ್ಯ, ನನಗೆ ಮಗನು ದೂರವಾದ ಕಾರಣದಿಂದಲೇ ಮರಣ ಬರುವುದು ನಿಶ್ಚಿತವು. ನಿಮಗೆಲ್ಲ ತಿಳಿಯದ ಒಂದು ಸಂಗತಿಯಿದೆ. ಇಂದಿನವರೆಗೆ ಆ ವಿಷಯವನ್ನು ಯಾರಿಗೂ ಹೇಳಿರಲಿಲ್ಲ. ಇಂದು ಸಮಯ ಬಂದಿದೆ, ಅದಕ್ಕಾಗಿ ನಿಮಗೆ ತಿಳಿಸುತ್ತಿದ್ದೇನೆ ಎಂದು ಶ್ರವಣಕುಮಾರನ ಚರಿತ್ರೆಯನ್ನು, ಅವನ ತಂದೆತಾಯಿಯರಿಂದ ತನಗೆ ಶಾಪ ಹೇಗೆ ಬಂದಿತ್ತು ಎಂಬುದನ್ನು ವಿವರಿಸಿದನು. ಕೌಶಲ್ಯ, ನಾನಿನ್ನೂ ಯುವಕನಾಗಿದ್ದೆ. ನನ್ನ ಮದುವೆಯಾಗಿರಲಿಲ್ಲ. ಬೇಟೆಯಾಡುವುದು ನನಗೆ ಪ್ರಿಯವಾದ ಹವ್ಯಾಸವಾಗಿತ್ತು. ಒಮ್ಮೆ ಬೆಳದಿಂಗಳ ರಾತ್ರಿಯಲ್ಲಿ ನಾನು ಬೇಟೆಯಾಡುವುದಕ್ಕಾಗಿ ಅಡವಿಗೆ ಹೋಗಿದ್ದೆ. ಸರಯೂ ನದಿಯ ಸಮೀಪದಲ್ಲಿ ಧನುರ್ಧಾರಿಯಾಗಿ ನಾನು ಬೇಟೆಯ ಮೃಗಗಳನ್ನು ನಿರೀಕ್ಷಿಸುತ್ತಿದ್ದೆ. ಅಷ್ಟರಲ್ಲಿ ನದಿಯ ಹತ್ತಿರದಿಂದ ಗುಳುಗುಳು ಶಬ್ದ ಕೇಳಿತು. ಯಾವುದೋ ಪ್ರಾಣಿ ನೀರು ಕುಡಿಯುತ್ತಿದೆ ಎಂದು ತಿಳಿದು ನಾನು ಶಬ್ದವೇದಿ ಬಾಣವನ್ನು ಪ್ರಯೋಗಿಸಿದೆನು. ಆ ಬಾಣವು ನೀರು ಕುಡಿಯುತ್ತಿರುವ ಪ್ರಾಣಿಗೆ ಬಡಿಯಿತೆಂದು ನಂಬಿ ನದಿ ತೀರಕ್ಕೆ ಹೋದೆನು. ಆ ಕ್ಷಣದಲ್ಲಿ ಅಯ್ಯೋ ಎಂಬ ಧ್ವನಿಯನ್ನು ಕೇಳಿ ಓಡಿ ಹೋಗಿ ನೋಡಿದನು. ಒಬ್ಬ ಋಷಿಕುಮಾರ ನದಿಯ ತೀರದಲ್ಲಿ ನೆಲಕ್ಕೆ ಬಿದ್ದು ಸಾಯುವಂತಾಗಿದ್ದನು. ಎದೆಗೆ ಚುಚ್ಚಿದ ಬಾಣದಿಂದ ಹತನಾದ ಆ ಋಷಿಕುಮಾರನೆದೆಯಿಂದ ರಕ್ತ ಸುರಿಯುತ್ತಿತ್ತು. ನಾನು ಹತ್ತಿರಕ್ಕೆ ಹೋಗಿ ಕೈಮುಗಿದು, ಖಶಿಕುಮಾರನೇ, ನಾನು ಅರಿಯದೆ ಶಬ್ದವೇದಿ ಬಾಣದಿಂದ ತಮ್ಮನ್ನು ಘಾಸಿಗೊಳಿಸಿದೆ. ಯಾವುದೋ ಪ್ರಾಣಿ ನೀರು ಕುಡಿಯುತ್ತಿದೆಯೆಂದು ಭಾವಿಸಿದ್ದೆ. ನನ್ನನ್ನು ಕ್ಷಮಿಸು ಎಂದು ಬೇಡಿದನು. ನಾನು ಕಲಿತು ಪ್ರಯೋಗಿಸಿದ ಶಬ್ದವೇದಿವಿದೆಯೇ ಈ ರೀತಿಯಲ್ಲಿ ಋಷಿಕುಮಾರನನ್ನು ಬಲಿ ತೆಗೆದುಕೊಂಡಿತ್ತು. ಆ ಋಷಿಕುಮಾರನು ಮತಾತ್ಮನೇ, ನಾನು ಶ್ರವಣನೆಂಬ ಕುಮಾರನು. ನನ್ನ ತಾಯಿ ತಂದೆಯರು ಮುದುಕರೂ ಬರುಡರೂ ಆಗಿದ್ದಾರೆ. ಅವರು ತೀರ್ಥಯಾತ್ರೆಯನ್ನು ಮಾಡುವಾಸೆಯನ್ನು ಪ್ರಕಟಿಸಿದರು. ಅದಕ್ಕಾಗಿ ಅವರನ್ನು ತಕ್ಕಡಿಯಲ್ಲಿ ಹೊತ್ತು ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡಿಸುತ್ತಿದ್ದೆ. ಇನ್ನು ನನ್ನ ತಾಯಿತ 0 ಎಯರನ್ನು ನೋಡಿಕೊಳ್ಳುವವರು ಯಾರು? ಬಾಯಾರಿಕೆಯಿಂದಾಗಿ ನೀರು ತರಲೆಂದು ನಾನು ನದಿಗೆ ಬಂದೆ. ನಾನು ಸಾಯುತ್ತೇನೆ ಎಂಬ ಭಯ ನನಗಿಲ್ಲ. ಆದರೆ ನನ್ನ ಮುದಿತಾಯಿ ತಂದೆಯರನ್ನು ನೋಡಿಕೊಳ್ಳುವವರು ಯಾರು? ಮುಪ್ಪಿನ ಕಾಲದಲ್ಲಿ ಅವರಿಗಿದ್ದ ಒಂದೇ ಆಸರೆಯಾದ ನಾನೇ ಸಾಯುತ್ತಿದ್ದೇನೆ ಎಂದು ಹೇಳಿದನು. ನಕ್ಷತ್ರ ಚಿಹ್ನೆ ಋಷಿಕುಮಾರ, ಚಿಂತಿಸಬೇಡ. ನನ್ನನ್ನು ಕ್ಷಮಿಸು. ಅಕಾರಣವಾಗಿ ನಿನ್ನ ಜೀವನವನ್ನು ಅಂತ್ಯಗೊಳಿಸಿದಂತಾಯಿತು. ಇನ್ನು ನಿನ್ನ ತಾಯಿ ತಂದೆಯರನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದು ನಾನು ಹೇಳಿದಾಗ ಆ ಋಷಿಕುಮಾರನು ನಿಶ್ಚಿಂತೆಯಿಂದ ಮರಣ ಹೊಂದಿದನು. ಋಷಿಪುತ್ರ ಶ್ರವಣನ ಕೈಯಲ್ಲಿದ್ದ ಪಾತ್ರೆಯಲ್ಲಿ ನೀರನ್ನು ತುಂಬಿಕೊಂಡು ನಾನು ಅವನ ತಾಯಿ ತಂದೆಯರಿದ್ದ ಸ್ಥಳಕ್ಕೆ ನಿಧಾನವಾಗಿ ಬಂದನು. ಆ ಮುದಿ ತಾಯಿ ತಂದೆಯರು, ಮಗನೇ, ಏಕೆ ತಡ ಮಾಡಿದ ಎಂದು ಕೇಳಿದರು. ಅವರ ಮಾತನ್ನು ಕೇಳಿದಾಗ ನನಗೆ ಸಂಕಟವಾಯಿತು. ನನ್ನ ಕೈಕಾಲು ನಡುಗುತ್ತಿದ್ದವು. ಠವು ಬತ್ತಿತು. ಮಾತು ಗದ್ಗದವಾಗಿತ್ತು. ಅವರ ಸನಿಹಕ್ಕೆ ಬಂದ ನಾನು, ಋಷಿಗಳೇ, ನನ್ನನ್ನು ಕ್ಷಮಿಸಿರಿ. ನಾನು ನಿಮ್ಮ ಮಗನಲ್ಲ. ಅಯೋಧ್ಯೆಯ ಅರಸನಾದ ದಶರಥ ಮಹಾರಾಜನು. ನಾನಿಂದು ಮಹಾಪರಾಧವನ್ನು ಮಾಡಿದೆ. ದಯಮಾಡಿ ನನ್ನನ್ನು ಕ್ಷಮಿಸಿ ಎಂದು ಅವರನ್ನು ಬೇಡಿಕೊಂಡೆನು. ನಕ್ಷತ್ರ ಚಿಹ್ನೆ ತಮ್ಮ ಬಳಿಗೆ ಬಂದವನು ಮಗನಲ್ಲ ಎಂದು ತಿಳಿದಾಗ ಆ ಮುದಿದಂಪತಿಗಳು ಎಚ್ಚರ ತಪ್ಪಿಬಿದ್ದರು. ಅವರಿಗೆ ನೀರಿನಿಂದ ಉಪಚಾರ ಮಾಡಿದನು. ಅನಂತರ ಅವರು ಎಚ್ಚರ ಪಡೆದಾಗ, ಓ ಮಗನೇ ಎಲ್ಲಿರುವೆ ಎಂದು ದುಃಖಿಸಲಾರಂಭಿಸಿದರು. ಶ್ರವಣನ ಮುದಿ ತಾಯಿ ತಂದೆಯರ ದುಃಖವನ್ನು ಏನೆಂದು ವಿವರಿಸಲಿ? ಯಾರು? ದಶರಥ ರಾಜಕುಮಾರನೇ, ನೀನೇನು ಅಪರಾಧ ಮಾಡಿದೆ ನನ್ನ ಮಗನಲ್ಲಿ ಎಂದು ಕೇಳಿದರು. ನಾನು ಋಷಿಗಳೇ, ಯಾವುದೇ ಪ್ರಾಣಿ ನೀರು ಕುಡಿಯುತ್ತಿದೆ ಎಂದು ತಿಳಿದು ನಾನು ಶಬ್ದವೇದಿ ಬಾಣವನ್ನು ಪ್ರಯೋಗಿಸಿದೆ. ಆ ಬಾಣವು ನಿಮ್ಮ ಕುಮಾರನನ್ನು ಬಲಿ ತೆಗೆದುಕೊಂಡಿತು. ಆ ಕಾರಣವಾಗಿ ಬಾಲಕನನ್ನು ಕೊಂದ ಪಾಪಿ ನಾನು ಎಂದು ಋಷಿಗಳಿಗೆ ತಿಳಿಸಿದಾಗ ಅವರು ಪುನಃ ಎಚ್ಚರ ತಪ್ಪಿಬಿದ್ದರು. ಮತ್ತೆ ಅವರನ್ನು ನೀರಿನಿಂದ ಉಪಚರಿಸಿ ಎಚ್ಚರ ತರಿಸಿದಾಗ ಋಷಿ ದಂಪತಿಗಳು ಕೋಪದಿಂದ, ಪಾಪಿ, ನಮಗಿದ್ದ ಒಂದೇ ಒಂದು ಆಸರೆಯಾದ ಮಗನನ್ನು ಕೊಂದೆಯ, ನಮಗೆ ಪುತ್ರಶೋಕವನ್ನು ತಂದು ನೀನೇನು ಸಾಧಿಸಿದೆ, ನಿನಗೂ ಸಹ ಪುತ್ರ ಶೋಕದಿಂದಲೇ ಮರಣ ಬರಲಿ ಎಂದು ಋಷಿಗಳು ಶಾಪವನ್ನು ಕೊಟ್ಟರು. ಕೌಸಲ್ಯ, ಇಂದಿನವರೆಗೂ ನಾನು ಈ ವಿಷಯವನ್ನು ಯಾರಿಗೂ ಹೇಳಿರಲಿಲ್ಲ. ಶ್ರೀರಾಮನು ನನ್ನನ್ನು ಬಿಟ್ಟು ಹೊರಟಾಗಲೇ ನನಗೆ ನನ್ನ ಅಂತ್ಯ ಸಮೀಪಿಸಿದ್ದು ತಿಳಿಯಿತು. ನಾವು ಮಾಡಿದ ಯಾವುದೇ ಪಾಪಕ್ಕೆ ಫಲ ಉಂಟಾಗದೆ ಹೋಗುವುದಿಲ್ಲ. ನಾನು ಶ್ರವಣನ ತಾಯಿ ತಂದೆಯರಿಗೆ ಪುತ್ರವಿರಹ ದುಃಖವನ್ನು ತಂದಿಟ್ಟೆ. ಅವರ ಶಾಪವು ಇಂದು ಫಲ ನೀಡುತ್ತಿದೆ ಎಂದು ತಿಳಿಸಿದನು. ದುಃಖಿತನಾದ ದಶರಥನು, ನನಗಿನ್ನೂ ಬದುಕುವಾಸೆ ಉಳಿದಿಲ್ಲ. ರಾಮ ನನ್ನ ಕಸೊನ್ನೆ, ನನ್ನನ್ನು ಬಿಟ್ಟು ಹೋದೆಯ, ಎಲ್ಲಿರುವೆ ಮಗನೇ? ರಾಮ, ರಾಮ ಎನ್ನುತ್ತ ದಶರಥನು ರಾಮನನ್ನು ನೆನೆಯುತ್ತ ಮರಣ ಹೊಂದಿದನು. ದಶರಥನ ಮರಣದಿಂದ ಅಯೋಧ್ಯೆಯಲ್ಲಿ ದುಃಖವು ತುಂಬಿಕೊಂಡಿತು. ಮಂತ್ರಿ, ಸುಮಂತ್ರ, ರಾಣಿಯರು, ಪ್ರಜೆಗಳು ಎಲ್ಲರೂ ದೇಶವಿಂದು ಅನಾಥವಾಯಿತೆಂದು ನೊಂದುಕೊಂಡರು. ಅಯೋಧ್ಯೆಯ ಜನರು ಕೈಕೇಯಿ ಕೇಳಿದ ವರದಿಂದಾಗಿ ರಾಮನು ದಶರಥನಿಂದ ದೂರವಾದನು. ರಾಣಿಯೇ ತನ್ನ ಗಂಡನ ಮರಣಕ್ಕೆ ಕಾರಣವಾದಳೆ ಎಂದು ಚಿಂತಿಸತೊಡಗಿದರು. ಅಯೋಧ್ಯೆಯು ಇಂದು ನಿಜವಾಗಿಯೂ ಅನಾಥವಾಯಿತು. ಮಹಾರಾಜ ದಶರಥ ಮರಣ ಹೊಂದಿದನು. ರಾಮಲಕ್ಷ್ಮಣರು ಅಡವಿ ಸೇರಿದರು. ಭರತ ಶತ್ರುಘ್ನರು ಕೇಕೆಯ ದೇಶದಲ್ಲಿದ್ದಾರೆ. ನಾವಿಕನಿಲ್ಲದ ದೋಣಿಯಂತಾದ ಈ ರಾಜ್ಯವನ್ನು ರಕ್ಷಿಸುವವರು ಯಾರು ಎಂದು ಮಂತ್ರಿ ಸುಮಂತ್ರ ಸಹ ದುಃಖದಿಂದ ಚಿಂತಿಸತೊಡಗಿದನು. ಸೂರ ವಂಶದ ರಾಜರು ಚೆನ್ನಾಗಿಯೇ ಆಡಳಿತ ನಡೆಸುತ್ತಿದ್ದರು. ಇಂದು ರಾಜರಿಲ್ಲದ ನಾಡಾದ ಅಯೋಧ್ಯೆಯಲ್ಲಿ ಏನಾಗುವುದೋ ಯಾರಿಗೆ ಗೊತ್ತು? ಸತ್ಯ, ನ್ಯಾಯ, ಧರ್ಮಗಳನ್ನು ರಕ್ಷಿಸುವವರು ಯಾರು? ನಮ್ಮನ್ನು ಸಲಹುವವರು ಯಾರು ಎಂದು ಪ್ರಜಾವರ್ಗವು ಚಿಂತೆಯಿಂದ ಕೂಡಿತು. ವಸಿಷ್ಠ ಮಹರ್ಷಿಗಳು ಮಂತ್ರಿಗಳ ತುರ್ತು ಸಭೆಯನ್ನು ನಡೆಸಿದರು. ಬ್ರಹ್ಮಜ್ಞಾನಿಗಳಾದ ವಸಿಷ್ಠರು, ಹುಟ್ಟಿದವರಿಗೆ ಮರಣವು ನಿಶ್ಚಿತವು. ದಶರಥ ಮಹಾರಾಜನು ಅಕಾಲದಲ್ಲಿ ಮರಣ ಹೊಂದಿದನು. ಇಂದು ಅಯೋಧ್ಯೆಯಲ್ಲಿ ಅವನ 4 ಮಕ್ಕಳಲ್ಲಿ ಒಬ್ಬರೂ ಇಲ್ಲದಿರುವುದು ದುರ್ದೈವದ ಸಂಗತಿಯಾಗಿದೆ. ಆದರೆ ಸಾವು ಸಂಭವಿಸಿದ ನಂತರ ಸುಮ್ಮನೆ ಕುಳಿತುಕೊಳ್ಳಲಾದೀತೆ. ಮಹಾರಾಜನ ಅಂತ್ಯ ಸಂಸ್ಕಾರದ ವ್ಯವಸ್ಥೆಯಾಗಬೇಕು. ಮಹಾರಾಣಿಯರನ್ನು, ಪ್ರಜಾವರ್ಗವನ್ನು ಸಮಾಧಾನಪಡಿಸಬೇಕು. ರಾಮಲಕ್ಷ್ಮಣರನ್ನು ಅಡವಿಯಿಂದ ಕರೆಸಬೇಕೆಂದರೆ ಅವರು ಬರುವುದು ಸಾಧ್ಯವಿಲ್ಲ. ಭರತ ಶತ್ರುಘ್ನರನ್ನೇ ಶೀಘ್ರವಾಗಿ ಕೇಕೆಯ ದೇಶದಿಂದ ಕರೆಸುವ ವ್ಯವಸ್ಥೆ ಆಗಬೇಕು. ಅವರು ಬಂದ ನಂತರವೇ ಮುಂದಿನ ಕಾವ್ಯಗಳ ಬಗ್ಗೆ ಆಲೋಚನೆ ಮಾಡೋಣ. ಈಗ ಮೊದಲು ಕೇಕೆಯ ದೇಶಕ್ಕೆ ಜನರನ್ನು ಕಳಿಸಿ ಭರತ ಶತ್ರುಘ್ನರನ್ನು ಕರೆಸುವ ಏರ್ಪಾಡಾಗಲಿ. ಎಂದು ಎಲ್ಲರೆದುರಿಗೆ ಏನು ಮಾಡಬೇಕೆಂಬ ವಿಷಯವನ್ನು ಪ್ರಸ್ತಾಪಿಸಿದರು. ದಶರಥನ ಶವವನ್ನು ಕೆಡದಂತೆ ಎಣ್ಣೆಯ ಕೊಪ್ಪರಿಗೆಯಲ್ಲಿಡುವಂತೆ ವಸಿಷ್ಠರು ಸೂಚಿಸಿದರು. 5 ಜನ ರಾಜದೂತರನ್ನು ಕರೆದು, ನೀವೀಗಲೇ ಕೇಕೆಯ ದೇಶಕ್ಕೆ ಹೋಗಿ ಕೇಕೆಯ ಮಹಾರಾಜನಿಗೆ ನನ್ನ ಆಶೀರ್ವಾದವನ್ನು ತಿಳಿಸಿ, ಶೀಘ್ರವಾಗಿ ಭರತ ಶತ್ರುಘ್ನರನ್ನು ಕರೆದುಕೊಂಡು ಬನ್ನಿರಿ. ಅವರಿಗೆ ಬೇರೆ ಯಾವ ವಿಷಯವನ್ನು ತಿಳಿಸಬೇಡಿ. ಇದು ನನ್ನ ಅಪೇಕ್ಷೆಯಾಗಿದೆ. ವರಯಾಚನೆ, ರಾಮನ ವನಗಮನ, ದಶರಥ ಮಹಾರಾಜನ ಮರಣ ಇವನ್ನು ತಿಳಿಸಬೇಡಿ. ಶೀಘ್ರವಾಗಿ ಅವರು ಮೊದಲು ಇಲ್ಲಿಗೆ ಬರಲಿ ಎಂದು ತಮ್ಮ ಸಲಹೆಯನ್ನು ನೀಡಿದರು. ರಾಜದೂತರು ಕೇಕೆಯ ದೇಶಕ್ಕೆ ಹೊರಟರು. ಅಯೋಧ್ಯೆಯಿಂದ ಹೊರಟ ರಾಜದೂತರು ಶೀಘ್ರವಾಗಿ ಕೇಕೆಯ ರಾಜನನ್ನು ಕಸೊನ್ನೆಡು ವಸಿಷ್ಠರ ಆಶೀರ್ವಾದವನ್ನು ತಿಳಿಸಿದರು ಮತ್ತು ಶೀಘ್ರವಾಗಿ ಭರತ ಶತ್ರುಘ್ನರನ್ನು ಅಯೋಧ್ಯೆಗೆ ಕಳಿಸುವಂತೆ ಗುರುಗಳಾದ ವಸಿಷ್ಠರು ತಿಳಿಸಿದ್ದಾರೆಂದು ಹೇಳಿದರು. ಕೇಕೆಯ ರಾಜನು ದೂತರನ್ನು ಗೌರವಿಸಿ ಭರತನನ್ನು ಕರೆಸಿದನು. ರಾಜದೂತರನ್ನು ಕಂಡ ಭರತನು, ಅಯೋಧ್ಯೆಯಲ್ಲಿ ನಮ್ಮ ತಂದೆ ದಶರಥ ಮಹಾರಾಜನು ಕ್ಷೇಮವಾಗಿದ್ದಾನೆಯೇ? ದೊಡ್ಡಮ್ಮ ಕೌಸಲ್ಯಾದೇವಿ, ಸುಮಿತ್ರಾದೇವಿ, ನನ್ನ ತಾಯಿ ಕೈಕೇಯಿ ಎಲ್ಲರೂ ಕ್ಷೇಮವಾಗಿದ್ದಾರೆಯೇ? ನನ್ನಣ್ಣ ರಾಮನೇನು ಮಾಡುತ್ತಿದ್ದಾನೆ? ಅತ್ತಿಗೆ ಸೀತಾದೇವಿ ಕ್ಷೇಮದಿಂದ ಇರುವಳೆ? ಲಕ್ಷ್ಮಣ ಹೇಗಿದ್ದಾನೆ? ಮಂತ್ರಿಗಳು, ಪ್ರಜೆಗಳು ಕ್ಷೇಮವಾಗಿದ್ದಾರೆಯೇ? ಸೊನ್ನೆಯು ಕೇಳಿದನು. ರಾಜದೂತರು ಸುಮ್ಮನಿದ್ದಾಗ, ಕೆಲವು ದಿನಗಳಿಂದ ನನಗೆ ದುಸ್ವಪ್ನಗಳು ಕಾಡುತ್ತಿವೆ. ಯಾವುದೋ ವಿಪತ್ತು ಸಂಭವಿಸಿದೆ ಅಥವಾ ಸಂಭವಿಸಲಿದೆ ಎಂದೆನಿಸುತ್ತಿದೆ. ಹೇಳಿ, ನನ್ನ ಅಯೋಧ್ಯೆಯಲ್ಲಿ ಎಲ್ಲರೂ ಕ್ಷೇಮಿಗಳಾಗಿರುವರೆ? ಕಳ್ಳಕಾಕರ ಭೀತಿಯಿಲ್ಲ ಅಲ್ಲವೇ? ಅನ್ಯಾಯ ಅನೀತಿ ನಡೆಯುತ್ತಿಲ್ಲ ಅಲ್ಲವೇ? ಹೇಳಿ, ಏನಾಗಿದೆ ಎಂದು ಉದ್ವೇಗದಿಂದ ಭರತನು ಕೇಳಿದನು. ರಾಜದೂತರು, ರಾಜಕುಮಾರ ಭರತ, ಅಯೋಧ್ಯೆಯಲ್ಲಿ ಎಲ್ಲವೂ ಕ್ಷೇಮವಾಗಿಯೇ ನಡೆದಿದೆ. ದೇಶ ಸುಭಿಕ್ಷವಾಗಿದೆ. ಆದರೆ ನಿನ್ನಿಂದ ಒಂದು ಮಹಾಕಾರವಾಗಬೇಕಾಗಿದೆ. ಅದಕ್ಕಾಗಿ ಈ ಕೂಡಲೇ ಅಯೋಧ್ಯೆಗೆ ಬರಬೇಕು ಎಂದು ವಸಿಷ್ಠರು ನಿನಗೆ ತಿಳಿಸಲು ಹೇಳಿದ್ದಾರೆ. ಆದುದರಿಂದ ಬೇಗನೆ ನಮ್ಮ ಸಂಗಡ ಹೊರಡಿರಿ ಎಂದು ರಾಜದೂತರು ಭರತನಿಗೆ ತಿಳಿಸಿದರು. ವಸಿಷ್ಠರು ಹೇಳಿದ ಮಾತನ್ನು ಕೇಳಿದ ಭರತನು, ಗುರುಗಳಾದ ವಸಿಷ್ಠರ ಮಾತು ಸತಾಮಾನ್ಯವಾದುದು. ಏನು ಕಾರವಿರಬಹುದು? ಏನೇ ಆಗಲಿ, ಮಾವ ಕೇಕೆಯ ರಾಜನಿಗೆ ತಿಳಿಸಿ ಹೊರಡುತ್ತೇನೆ ಎಂದು ಕೇಕೆಯ ರಾಜನಿಗೆ ತಾವು ಅಯೋಧ್ಯೆಗೆ ಹೊರಡುವ ಸಮಾಚಾರವನ್ನು ತಿಳಿಸಿದನು. ಕೇಕೆಯ ಮಹಾರಾಜನು, ಭರತ, ದೂತರು ಅತ್ಯಂತ ಅವಸರದಿಂದಲೇ ಬಂದಿದ್ದಾರೆ. ಬಹಳ ಮುಖ್ಯವಾದ ಕೆಲಸವೇ ಇರಬೇಕು. ನೀವು ಈಗಲೇ ಹೊರಡಿ ದಶರಥ ಮಹಾರಾಜನಿಗೆ ನಮನಗಳನ್ನು ತಿಳಿಸಿ, ಈ ಉಡುಗೊರೆಗಳನ್ನು ಕೊಡಿ ಎಂದು ಉಡುಗೊರೆಗಳನ್ನು ನೀಡಿದನು. ರಾಮ, ಲಕ್ಷ್ಮಣರಿಗೆ ನನ್ನ ಆಶೀರ್ವಾದವನ್ನು ತಿಳಿಸು ಎಂದು ಕೇಕೆಯ ರಾಜನಾದ ಅಶ್ವವತಿ ತನ್ನ ಮೊಮ್ಮಕ್ಕಳನ್ನು ಕಳಿಸಿದನು. ಭರತನು ತನ್ನ ಮನದಲ್ಲಿ ಆದ ಉದ್ವೇಗಕ್ಕೆ ಕಾರಣ ತಿಳಿಯದೆ ರಾಜದೂತರೊಂದಿಗೆ ಅಯೋಧ್ಯೆಗೆ ಹೊರಟನು. ದಾರಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಿ, ಯಾರೂ ಕಷ್ಟದಲ್ಲಿರುವುದು ಬೇಡ ಎಂದು ಭಗವಂತನನ್ನು ಪ್ರಾರ್ಥಿಸಿದ ಭರತನಿಗೆ ರಾಜದೂತರು ಮೌನದಿಂದಲೇ ಅಯೋಧ್ಯೆಗೆ ಹೊರಟರುವುದಕ್ಕೆ ಕಾರಣ ತಿಳಿಯಲಿಲ್ಲ. 5 ದಿವಸಗಳ ಪ್ರಯಾಣದ ನಂತರ ಭರತನು ಅಯೋಧ್ಯಾನಗರವನ್ನು ಪ್ರವೇಶಿಸಿದನು. ದೂರದಿಂದ ತನ್ನ ಜನ್ಮಭೂಮಿ ಅಯೋಧ್ಯೆಯನ್ನು ಕಂಡಾಗ ರೋಮಾಂಚನವಾಯಿತು. ಸುಂದರವಾಗಿ ಅಲಂಕೃತಗೊಂಡ ರಾಜ ಬೀದಿಗಳಲ್ಲಿ ಜನರು ಓಡಾಡುತ್ತಿರಲಿಲ್ಲ. ಮನೆಗಳೆದುರು ತಳಿರು ತೋರಣ ಕಟ್ಟಿದ್ದರೂ ಎಲ್ಲಿಯೂ ಸದ್ದು ಗದ್ದಲವಿರಲಿಲ್ಲ. ಮನೆ ಬಾಗಿಲು ಮುಚ್ಚಿವೆ. ದೇವಾಲಯಗಳಲ್ಲಿ ಗಂಟೆಗಳ ನಾದವಿಲ್ಲ, ವೇದ ಘೋಷ ಕೇಳಿಬರುತ್ತಿಲ್ಲ, ಅಂಗಡಿಗಳಲ್ಲಿ ವ್ಯಾಪಾರ ವಹಿವಾಟು ನಡೆದಿಲ್ಲ. ನೇರವಾಗಿ ಭರತನನ್ನು ಅರಮನೆಗೆ ಕರೆತಂದು ರಾಜದೂತರು ಭರತನು ಬಂದ ವಿಷಯವನ್ನು ಗುರುಗಳಾದ ವಸಿಷ್ಠರಿಗೆ ತಿಳಿಸಿದರು. ಭರತನು ತನ್ನ ತಾಯಿ ಕೈಕೇಯಿಯನ್ನು ವಂದಿಸಿ, ಅಮ್ಮ, ಏಕೆ ಅಯೋಧ್ಯೆಯಲ್ಲಿ ಈ ಮೌನ, ಸಡಗರ, ಸಂಭ್ರಮವೇಕಿಲ್ಲ? ಎಲ್ಲೆಲ್ಲೂ ದುಃಖದ ಸೂಚನೆ ಏಕಸೊನ್ನೆಡು ಬರುತ್ತಿದೆ. ಎಲ್ಲ ಕಡೆಗಳಲ್ಲಿ ಗಂಭೀರ ಮೌನ ತುಂಬಿದೆ. ಮಹಾರಾಜ ದಶರಥ ನೆಲ್ಲಿದ್ದಾನೆ? ನನ್ನಣ್ಣ ರಾಮನೆಲ್ಲಿ? ಎಲ್ಲಿದ್ದಾಳೆ ಅತ್ತಿಗೆ ಸೀತಾದೇವಿ? ಯಾಕೆ ಯಾರೂ ಕಾಣುತ್ತಿಲ್ಲ ಎಂದು ಉದ್ವೇಗದಿಂದ ಕೇಳಿದನು. ಕೈಕೇಯಿ, ಮಗನೇ, ನಿಮ್ಮ ದಶರಥ ಮಹಾರಾಜರು ಸ್ವರ್ಗಸ್ಥರಾದರು. ಅದಕ್ಕಾಗಿ ಈ ಶೋಕದ ವಾತಾವರಣವಿದೆ. ಹುಟ್ಟಿದವರಿಗೆ ಮರಣ ನಿಶ್ಚಿತವಲ್ಲವೇ? ಅನೇಕ ಯಜ್ಞಯಾಗಗಳನ್ನು ಮಾಡಿ ಪುಣ್ಯಾತ್ಮರೆನಿಸಿದ ನಿನ್ನ ತಂದೆಯೀಗ ಸ್ವರ್ಗದಲ್ಲಿ ಆನಂದದಿಂದ ಇದ್ದಾರೆ ಎಂದಾಗ ತಮ್ಮ ತಂದೆಯ ಮರಣದ ಸಂಗತಿಯನ್ನು ಕೇಳಿ ಮೂರ್ಛೆಹೋಸೊನ್ನೆ ಬಿದ್ದರು. ಅರಮನೆಯ ಜನರು ಅವರನ್ನು ಶೈತ್ಯೋಪಚಾರದಿಂದ ಸಮಾಧಾನ ಪಡಿಸಲು ಪ್ರಯತ್ನಿಸಿದರು. ಭರತನು ಅತ್ಯಂತ ದುಃಖದಿಂದ, ಅಯ್ಯೋ ಕ್ರೂರವಿಧಿಯೇ, ನಮ್ಮ ತಂದೆಯ ಪ್ರಾಣವನ್ನು ಇಷ್ಟು ಬೇಗ ಕೊಂಡು ಹೋದೆಯಾ, ಅರಮನೆಯಿಂದ ಎಂದು ಭಾವಿಸಿದೆಯಾ? ವಾಶಿ ಎಂದು ಖಡ್ಗವನ್ನು ತೆಗೆದು ಕೈಕೇಯಿಯನ್ನು ಕೊಲ್ಲಲು ಮುಂದಾದನು. ಗುರುಗಳಾದ ವಶಿವರು ಭರತನನ್ನು ಶಾಂತಪಡಿಸುತ್ತಾ, ಭರತ ರಾಜಕುಮಾರ, ಸಿಟ್ಟಿನ ಭರದಲ್ಲಿ ತಾಯಿಯನ್ನು ಕೊಲ್ಲಲು ಮುಂದಾಗುವುದು ಸರಿಯಾ? ಈಗ ನೀನು ಮಾಡಬೇಕಾದ ಕಾವ್ಯಗಳು ಕಾದಿವೆ. ನೀನು ಈ ರೀತಿ ಆವೇಶ ಪಡಬೇಡ ಎಂದರು. ಭರತನು, ಗುರುದೇವ, ತಾಯಿ ಬಯಸಿದಳೆಂದು ನಾನು ಅಣ್ಣನ ಬದಲಿಗೆ ಸಿಂಹಾಸನವನ್ನೇರುವುದು ಸರಿಯೇ? ನಾನು ಅಣ್ಣನ ಸಲಹೆಯಂತೆ ಕಾವ್ಯ ಮಾಡಬೇಕಾದವನು. ಪ್ರಜೆಗಳ ಹಿತವನ್ನು ಗಮನಿಸಿ ಆಡಳಿತದ ಜವಾಬ್ದಾರಿಯನ್ನು ನೋಡಿಕೊಳ್ಳಬೇಕಾದುದು ಅಣ್ಣ ರಾಮನ ಕೆಲಸವಲ್ಲವೇ ಎಂದು ಕೇಳಿದನು. ತಾಯಿಯನ್ನು ಕುರಿತು ನಿಷ್ಕಾರಣವಾಗಿ ಅಯೋಧ್ಯೆಯಲ್ಲಿ ಅನ್ಯಾಯವಾಗುವಂತೆ ಮಾಡಿದೆ. ಅತ್ಯಂತ ಹೀನವಾದ ಕಾವ್ಯವನ್ನು ಮಾಡಿ ವಂಶಕ್ಕೆ ಅಪಕೀರ್ತಿಯನ್ನು ತಂದೆ. ರಾಮನು ನಿನ್ನ ಅಪ್ಪಣೆಯಂತೆ ಅಡವಿಗೆ ಹೋದನು. ಪಿತೃವಾಕ್ಯ ಪರಿಪಾಲನೆಯನ್ನು ಧರ್ಮವೆಂದು ಸ್ವೀಕರಿಸಿದ. ಆದರೆ ಅವನೊಂದಿಗೆ ಲಕ್ಷ್ಮಣ ಸೀತೆಯರು ಸಹ ಅಡವಿಗೆ ಹೋದರಲ್ಲವೇ? ಆಗ ನಿನಗೆ ದುಃಖವಾಗಲಿಲ್ಲವೇ? ಅವರೇನು ತಪ್ಪು ಮಾಡಿದ್ದರು? ರಾಜಕುಮಾರಿಯಾಗಿದ್ದ ಅತ್ತಿಗೆ ಸೀತಾದೇವಿ ರಾಮನ ಪತ್ನಿಯಾಗಿ ಅಯೋಧ್ಯೆಗೆ ಬಂದವ ಇಲ್ಲವೇ? ಅವರೂ ಸಹ ಅಯೋಧ್ಯೆಯನ್ನು ಬಿಟ್ಟು ಅಡವಿಗೆ ತೆರಳಿದಾಗ ನಿನಗೆ ಸಂಕಟವಾಗಲಿಲ್ಲವೇ? ನೀನೇಕೆ ಅವರನ್ನು ಹೋಗದಂತೆ ತಡೆಯಲಿಲ್ಲ? ನಿನ್ನದು ಕಲ್ಲು ಹೃದಯ. ಮಮತಾಮಯಿಯಾದ ತಾಯಿಯೇ ಹೀಗೆ ಕಲ್ಲಿನ ಹೃದಯದವಳಾದರೆ ಮಕ್ಕಳ ಗತಿಯೇನು? ನಾವು ನಾಲ್ವರು ಮಕ್ಕಳು ಎಲ್ಲ ತಾಯಂದಿರನ್ನು ಸಹ ಸಮಾನವಾಗಿಯೇ ಕಸೊನ್ನೆಡವರು. ನಿನ್ನ ಪುತ್ರವಾತ್ಸಲ್ಯಕ್ಕೇನಾಯಿತು? ನಿನ್ನ ಮನಸ್ಸು ಅತ್ಯಂತ ಕಠಿಣವಾದದ್ದು. ಯಾರಿಗೂ ಒಳ್ಳೆಯದನ್ನು ಬಯಸಿದವಳು ನೀನಲ್ಲ. ಒಂದು ವೇಳೆ ನಿನ್ನಲ್ಲಿ ಒಳ್ಳೆಯತನವಿದ್ದರೆ ರಾಮ ವನವಾಸಿಯಾಗುತ್ತಿದ್ದನೆ. ನನ್ನ ಸೊನ್ನೆಯು ಅಕಾಲಿಕ ಮರಣ ಹೊಂದುತ್ತಿದ್ದನೆ. ನಿನ್ನಿಂದಾಗಿಯೇ ರಾಮ ವನವಾಸಿಯಾದ, ಸೊನ್ನೆಯೇ ಸ್ವರ್ಗವಾಸಿಯಾದನು. ತಾಯಂದಿರು ವಿಧವೆಯರಾದರು. ಅಯೋಧ್ಯೆಯು ಅನಾಥವಾಯಿತು. ಕೌಸಲ್ಯೆಯು ಭರತನನ ತಿಳಿಯದೆ, ನಿನ್ನಲ್ಲಿ ಯಾರನೆಂಬುದು ಜಗತ್ತಿಗೆ ತಿಳಿದಿದೆ ಘಟನೆಗೆ ಚಿಂತಿಸಿ ಪ್ರಯೋಜ ಕಹಿಘಟನೆಯನ್ನು ಮರೆಯ ಮಾತನ್ನಾಡಿದಳು. ನನ್ನ ತಂದೆ ಅಕಾಲಿಕ ನಿಧನ ಹೊಂದಿಲ್ಲ. ಅವರು ಮರಣ ಹೊಂದುವುದಕ್ಕೆ ಕಾರಣ ನನಗೀಗ ತಿಳಿಯಿತು. ಛೇ ಪಾಪಿ, ಮಕ್ಕಳಿಂದ ದೂರವಾಗಿಯೇ ನನ್ನ ತಂದೆ ಸಾಯುವಂತಾದರು ಮಹಾರಾಜನಾಗಿ ನಾಲ್ವರು ಮಕ್ಕಳನ್ನು ಹೊಂದಿಯೂ ಸಹ ಕೊನೆಯ ಕಾಲದಲ್ಲಿ ಬಳಿಯಲ್ಲಿ ಒಬ್ಬರೂ ಇಲ್ಲದಂತಾಯಿತು. ನಿನ್ನ ಪಾಪಕಾರದ ಪರಿಣಾಮದಿ 0 ನನ್ನ ತಂದೆಯ ಮೃದು ಹೃದಯ ಒಡೆದು ಹೋಯಿತು. ಅಯೋಧ್ಯೆಯು ನಂದನವನದಂತಿತ್ತು, ಇಂದು ಸ್ಮಶಾನವಾಯಿತು. ತಂದೆಯನ್ನು ಕೇಳಿ ವರಪಡೆದು ನನಗೆ ರಾಜ್ಯಾಭಿಷೇಕ ಮಾಡುವೆಯಾ? ನಾನು ಅದನ್ನು ಸ್ವೀಕರಿಸುವೆನೆ. ಸರಿಯಾಗಿ ಕೇಳು, ನಿನ್ನ ಭ್ರಮೆಯಿಂದ ಹೊರಗೆ ಬಂದು ಕೇಳು. ರಾಮನಿಲ್ಲದ ಅಯೋಧ್ಯೆ ನನಗೆ ಬೇಡವೇ ಬೇಡ, ರಾಮನಿರದ ರಾಜ್ಯ ನನಗೆ ಬೇಡ. ನಾನು ಕಾಡಿಗೆ ಹೋಗುತ್ತೇನೆ. ತಾಯಂದಿರಾದ ಕೌಸಲ್ಯ ಸುಮಿತ್ರೆಯರನ್ನು ಸಹ ಕರೆದುಕೊಂಡು ನಾನು ವನದಲ್ಲಿರುತ್ತೇನೆ. ಎಲ್ಲ ಪ್ರಜೆಗಳೂ ಸಹ ನನ್ನ ಸಂಗಡ ಬರುತ್ತಾರೆ. ಸ್ಮಶಾನವಾಗಿರುವ ಈ ಅರಮನೆಯಲ್ಲಿದ್ದು ರಾಕ್ಷಸಿಯಂತೆ ನೀನು ಆಳಿಕೊಂಡಿರು. ಇನ್ನೊಂದು ಕ್ಷಣ ನಾನಿಲ್ಲಿ ಇರಲಾರೆ ಎಂದು ಭರತನು ಆ ಕ್ಷಣದಲ್ಲಿಯೇ ಅಡವಿಗೆ ಹೊರಡಲು ಸಿದ್ಧನಾದನು. ತನ್ನೆದುರಿಗೆ ಬಂದ ಕೌಸಲ್ಯ ಮತ್ತು ಸುಮಿತ್ರೆಯರನ್ನು ಕಂಡು ಓಡಿ ಬಂದು ಕಾಲಿಗೆರಗಿ, ತಾಯಂದಿರೆ, ನನ್ನನ್ನು ಕ್ಷಮಿಸಿ. ಅಯೋಧ್ಯೆಯಿಂದ ಕೇಕೆಯ ದೇಶಕ್ಕೆ ಹೋದ ನನಗೆ ಇಲ್ಲಿನ ಯಾವ ವಿಷಯವೂ ತಿಳಿದಿಲ್ಲ. ನನ್ನ ತಾಯಿ ಮಾಡಿದ ಪಾಪಕಾರದಿಂದ ಅನರ್ಥವಾದುದನ್ನು ಯಾರು ಕ್ಷಮಿಸಲು ಸಾಧ್ಯವಿದೆ? ಇದರಿಂದ ನನಗೆ ನಾಚಿಕೆಯಾಗಿದೆ. ನನ್ನ ತಾಯಿ ಮಾಡಿದ ಕೆಟ್ಟ ಕೆಲಸಕ್ಕಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೋರುತ್ತೇನೆ. 0 ಬನಿಮಿಡಿಯುತ್ತ ಹೇಳಿದನು. ಭರತನಿಗೆ ತಾಯಿಯನ್ನು ನಿಂದಿಸಿದಷ್ಟು ಕಡಿಮೆ ಎಂದೆನಿಸಿತು. ಅಮ್ಮ, ನಾನು ರಾಜ್ಯವನ್ನು ಬಯಸಿದವನಲ್ಲ. ಅಯೋಧ್ಯೆಗೆ ಅರಸನಾಗಬೇಕಾದವನು ನನ್ನಣ್ಣ ರಾಮನು. ನಾನು ಕನಸು ಮನಸ್ಸಿನಲ್ಲಿಯೂ ರಾಜ್ಯವನ್ನು ಬಯಸಿದವನಲ್ಲ. ನಾನು ನಿರಪರಾಧಿ. ಒಂದು ವೇಳೆ ನಾನು ಅಣ್ಣನಿಗೆ ಸಲ್ಲಬೇಕಾದ ರಾಜ್ಯವನ್ನು ಬಯಸಿದ್ದೆ. ಆದರೆ ಗುರುಮುಖದಿಂದ ನಾನು ಕಲಿತ ವಿದ್ಯೆಗಳೆಲ್ಲವೂ ನಾಶವಾಗಲಿ. ಗೋಹತ್ಯೆ ಮಾಡಿದ ಪಾಪ, ನಿಷ್ಕಾರಣವಾಗಿ ಕೆಲಸ ಮಾಡಿದವರನ್ನು ಗೋಳಾಡಿಸಿದ ಪಾಪ, ಪ್ರಜೆಗಳನ್ನು ಕಾಯ್ದುಕೊಳ್ಳದ ರಾಜದ್ರೋಹದ ಪಾಪ ನನಗಿರಲಿ. ಮನೆಗೆ ಬಂದ ಅತಿಥಿಯನ್ನು ಅಗೌರವದಿಂದ ಕಂಡ ಪಾಪ, ವಿಶ್ವಾಸದ್ರೋಹದಿಂದಾದ ಪಾಪ ನನಗಾಗಲಿ. ಜಗತ್ತಿನಲ್ಲಿ ಅತ್ಯಂತ ಘೋರ ಪಾಪಿಗೆ ಸಲ್ಲುವ ಯಾವುದೇ ಶಿಕ್ಷೆ ನನಗಾಗಲಿ ಎಂದು ನಾನಾ ರೀತಿಯಿಂದ ನೊಂದ ಭರತನು ಉದ್ವೇಗಕ್ಕೊಳಗಾಗಿ ಎಚ್ಚರ ತಪ್ಪಿ ಬಿದ್ದನು. ಕೌಸಲ್ಯೆಯು ಭರತನನ್ನು ಉಪಚರಿಸುತ್ತ, ಮಗನೇ, ನಿನ್ನ ಮನಸ್ಸು ನನಗೆ ತಿಳಿಯದೆ. ನಿನ್ನಲ್ಲಿ ಯಾರು ತಾನೇ ಸಂಶಯ ಮಾಡುವರು? ನೀನು ಕಳಂಕರಹಿತನೆಂಬುದು ಜಗತ್ತಿಗೆ ತಿಳಿದಿದೆ ಕಂದ. ಆಗಿದ್ದು ಆಗಿ ಹೋಯಿತು. ಈಗ ಮಿಂಚಿಹೋದ ಘಟನೆಗೆ ಚಿಂತಿಸಿ ಪ್ರಯೋಜನವೇನು? ಉದ್ವೇಗಗೊಳ್ಳಬೇಡ. ಆಗಿ ಹೋದ ಕಹಿಘಟನೆಯನ್ನು ಮರೆಯಲು ಪ್ರಯತ್ನಿಸು ಎಂದು ತಲೆನೇವರಿಸಿ ಸಮಾಧಾನದ ಮಾತನ್ನಾಡಿದಳು. ಆ ಸಮಯಕ್ಕೆ ಸರಿಯಾಗಿ ಮಂಥರೆಯು ಭರತನ ಎದುರಿಗೆ ಬಂದಳು. ಭರತನು ಅವಳನ್ನು ನೋಡಿದವನೇ ಕೋಪದಿಂದ ಸಿಡಿದೆದ್ದನು. ಶತ್ರುಘ್ನನು ಖಡ್ಗವನ್ನು ಹಿಡಿದು, ಇವಳಿ 0 ಈ ಎಲ್ಲ ಅನರ್ಥವಾದದ್ದು 0 ಕೊಲ್ಲಲು ಧಾವಿಸಿದನು. ಭರತನೇ ಶತ್ರುಘ್ನನನ್ನು ತಡೆದು, ತಮ್ಮ, ನನಗೂ ಕೈಕೇಯಿಯನ್ನು ಮಂಥರೆಯನ್ನು ಕೊಂದು ಬಿಡಬೇಕೆಂದೆನಿಸುವುದು. ಆದರೆ ಈಗಾಗಲೇ ಇವರ ಮಾತುಗಳಿ 0 ಮನನೊಂದು ಕಾಡಿಗೆ ಹೋದ ರಾಮನು ಮತ್ತೆ ಹಿಂತಿರುಗುವುದಿಲ್ಲ. ನಮ್ಮೊಂದಿಗೆ ಮಾತನಾಡುವುದೂ ಇಲ್ಲ. ಅವರು ಮಾಡಿದ ಕಾರ್ಯಕ್ಕೆ ಭಗವಂತನೇ ಅವರಿಗೆ ಶಿಕ್ಷೆ ನೀಡಲಿ ಎಂದು ಸಮಾಧಾನ ಪಡಿಸಿದನು. ವಸಿಷ್ಠರು ಭರತ ಶತ್ರುಘ್ನರಿಂದ 10 ಸಂಸ್ಕಾರದ ವಿಧಿಗಳನ್ನು ಮಾಡಿಸಿದರು. ಆ ಊರ್ಧ್ವ ದೈಹಿಕ ಕರ್ಮಗಳು ನಡೆದವು. ಪ್ರತಿ ಮಗನಾದ ಶ್ರೀರಾಮನ ಸ್ಥಾನದಲ್ಲಿದ್ದು ಭೂರಾಮನನ್ನು ನೆನಪಿಸುತ್ತಿದ್ದನು. ಕೌಸಲ್ಯೆಯು ಭರತ ಶತ್ರುಘ್ನರನ್ನು ಸಮಾಧಾನಪಡಿಸುತ್ತ, ಮಕ್ಕಳೇ, ಯಾರನ್ನು ನಿಂದಿಸಿ ಯಾವ ಪ್ರಯೋಜನವಿದೆ? ರಾಮ ಸೀತಾಲಕ್ಷ್ಮಣರೊಂದಿಗೆ ವನವಾಸಕ್ಕೆ ಹೊರಟು ಹೋದ. ಮಹಾರಾಜ ದಶರಥ ಇನ್ನಿಲ್ಲವಾದರು. ಆಗಬಾರದ್ದೆಲ್ಲ ಆಗಿಹೋಯಿತು. ಸಮಾಧಾನದಿಂದ ಇರುವುದು ಈಗ ಮುಖ್ಯವಾಗಿದೆ. ಉದ್ವೇಗಗೊಳ್ಳಬೇಡಿ ಎಂದು ಸಂತೈಸಿದಳು. 14 ದಿನಗಳ ನಂತರದಲ್ಲಿ ಸಭೆ ನಡೆಸಿದನು. ವಸಿಷ್ಠ ಮಹರ್ಷಿಗಳು ಕುರಿತು ಹೀಗೆ ಹೇಳಿದರು. ರಾಜ ಅಪೇಕ್ಷೆಯಂತೆ ನೀನು ಅಯೋಧ್ಯೆಯರ 14 ವರ್ಷಗಳವರೆಗೆ ತಿರುಗಿ ಬ. ಮಹಾರಾಜ ಸ್ವರ್ಗಸ್ಥನಾದನು. ದಶರ ಬೇಕಾಗಿತ್ತು. ಅದೀಗ ಸಾಧ್ಯವಿಲ್ಲವಾ? ನೀನೇ ಆಡಳಿತವನ್ನು ನಡೆಸು. ಸೊನ್ನೆ ತಕ್ಷಣ ಎದ್ದು ನಿಂತ ಭರತನ ಈಗಾಗಲೇ ಅಯೋಧ್ಯೆಯ ಸಿಂಹ. ಆ ಸಮಯದಲ್ಲಿ ಗುರುಗಳಾದ ವಸಿಷ್ಠರು, ಭರತ, ನಿನ್ನ ಹೃದಯದಲ್ಲಿರುವ ಬೆಂಕಿಯಂತಹ ದುಃಖ ನನಗೆ ಅರ್ಥವಾಗುತ್ತದೆ. ಆದರೆ ನಿನ್ನ ತಂದೆ ಮರಣ ಹೊಂದಿದ್ದಾರೆ. ಅವರ ಶವ ಸಂಸ್ಕಾರ ಮೊದಲು ಆಗಬೇಕಾದ ಕಾರ್ಯವಾಗಿದೆ ಎಂದು ಸೂಚಿಸಿದರು.